ಸ್ನೇಹಿತರಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣ ಗೌಡರನ್ನ ನಿನ್ನೆ ಪೊಲೀಸರು ಬಂಧಿಸಿದ್ದಾರೆ. ಅವರನ್ನ ಬಂಧಿಸಿದ ತಕ್ಷಣ BMTC ಬಸ್ನಲ್ಲಿ ಮೆಡಿಕಲ್ ತಪಾಸಣೆಗೆ ಒಳಪಡಿಸಿ ನ್ಯಾಯಾಧೀಶರ ಮುಂದೆ ಬೆಳಗಿನ ಜಾವ ಅಂದ್ರೆ ಇವತ್ತು ಬೆಳಗಿನ ಜಾವ ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡಲಾಯ್ತು. ಅಂದ್ರೆ ತಗೊಂಡೋಗಿ ತನಿಖೆಯನ್ನ ನಡೆಸಲಾಯ್ತು. ಇದಾದ ನಂತರ ನ್ಯಾಯಾಧೀಶರು ಅವರನ್ನ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸುಮಾರು 10-14 ದಿನಗಳ ಕಾಲ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಇರಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ನಾರಾಯಣ ಗೌಡರನ್ನ ಬಂಧಿಸೋದಕ್ಕೆ ಏನ್ ಕಾರಣ? ನಿನ್ನೆ ಅವರು ನಾಮಫಲಕಗಳು ಈ ಬೆಂಗಳೂರಿನಲ್ಲಿ ಇಂಗ್ಲಿಷ್ ನಾಮಫಲಕಗಳು ರಾರಾಜಿಸ್ತಾ ಇದ್ದಾವೆ. ಇವೆಲ್ಲವೂ ಬದಲಾಗಿ ಕನ್ನಡದಲ್ಲಿ ಆಗ್ಬೇಕು ಅನ್ನುವಂತಹ ಬೇಡಿಕೆಯನ್ನ ಮುಂದಿಟ್ಕೊಂಡು ಹೋರಾಟವನ್ನ ನಡೆಸ್ತಾ ಇದ್ರು ತಮ್ಮ ಕರವೇ ಕಾರ್ಯಕರ್ತರೊಂದಿಗೆ. ಇದಾದ ಬಳಿಕ ಸಾಯಂಕಾಲದ ಹೊತ್ತು ಪೊಲೀಸರು ದೌಡಾಯಿಸ್ತಾರೆ ನಾರಾಯಣ ಗೌಡರು ಇರೋ ಕಡೆಗೆ. ಅಲ್ಲಿಂದ ರಾತ್ರಿ ವೇಳೆ ಅವರನ್ನ BMTC ಬಸ್ನಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ಮೆಡಿಕಲ್ ತಪಾಸಣೆಗೆ ಒಳಪಡಿಸಿ ನಂತರ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ. ಇದೆಲ್ಲ ಬೆಳವಣಿಗೆಗಳ ನಂತರ ನಾರಾಯಣ ಗೌಡರು ಒಂದು ಮಾತನ್ನ ಹೇಳ್ತಾರೆ. ಈ ಹೋರಾಟ ಇಷ್ಟಕ್ಕೆ ನಿಲ್ಲೋದಿಲ್ಲ, ಈ ದೌರ್ಜನ್ಯ ಇಷ್ಟಕ್ಕೆ ನಿಲ್ಲೋದಿಲ್ಲ, ಇದಕ್ಕೆ ನಾವು ಉತ್ತರವನ್ನ ಕೊಡ್ತೀವಿ ಎನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾದ್ರೆ ನಾರಾಯಣ ಗೌಡರ ಮುಂದಿನ ಹೆಜ್ಜೆ ಏನಾಗಿರುತ್ತೆ, ಅವರ ಕಾರ್ಯಕರ್ತರ ಮುಂದಿನ ಹೆಜ್ಜೆ ಏನಾಗಿರುತ್ತೆ, ಅವರ ನಾಯಕನೇ ಜೈಲಿಗೆ ಹೋದ ನಂತರ ಇತ್ತ ಕಡೆ ಆ ಸ್ಥಾನವನ್ನ ಯಾರು ತುಂಬುತ್ತಾರೆ, ಹಾಗಾದ್ರೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದ್ವು ನಿನ್ನೆಯಿಂದ ಇವತ್ತಿನವರೆಗೂ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಜೊತೆಗೆ ಕಾರ್ಯಕರ್ತರು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇವಾಗ ಏನ್ ನಡೀಬಹುದು, ಇದೆಲ್ಲದರ ಮಾಹಿತಿನ ಕೊಡ್ತೀವಿ ಈ ವರದಿಯಲ್ಲಿ. ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಹೋರಾಟದ ಕಿಚ್ಚು ಜೋರಾಗಿದೆ. ಬುಧವಾರ ರಾತ್ರೋರಾತ್ರಿ ಕರ್ವೇ ಅಧ್ಯಕ್ಷ ನಾರಾಯಣ ಗೌಡರನ್ನ ಬಂಧಿಸಲಾಗಿದ್ದು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಂದು ನಸುಕಿನ ಜಾವ ಕರ್ವೇ ಅಧ್ಯಕ್ಷ ನಾರಾಯಣ ಗೌಡರನ್ನ ಸೇರಿದಂತೆ 29 ಜನರನ್ನ ದೇವನಹಳ್ಳಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಬಳಿಕ ನಾರಾಯಣ ಗೌಡರು ಸೇರಿದಂತೆ 29 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. January 10 ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದ್ದು ಬಂಧಿತರನ್ನ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಇತ್ತ ಕರವೇ ಅಧ್ಯಕ್ಷ ನಾರಾಯಣ ಗೌಡ ಬಂಧನ ಹಿನ್ನೆಲೆಯಲ್ಲಿ ಸಿಎಂ ಮನೆ ಮುಂದೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಸಿಎಂ ಮನೆ ಮುಂದೆ ಅಲರ್ಟ್ ಆದ ಪೊಲೀಸರು ಬಿಗಿ ಬಂದೋಬಸ್ತ್ ಒದಗಿಸಿದ್ದಾರೆ. ಸಿಎಂ ಮನೆ ಗೃಹ ಕಚೇರಿ ಮುಂದೆ ಹೆಚ್ಚುವರಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸಿಎಂ ನಿವಾಸದ ಬಳಿ ಹೆಚ್ಚು ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಇನ್ನು ಇಂದು 10 ಗಂಟೆ ನಂತರ ನಗರದ ಹಲವೆಡೆ ಕರವೇ ಪ್ರತಿಭಟನೆ ಸಾಧ್ಯತೆ ಇದೆ. ಇತ್ತ ಮುತ್ತಿಗೆಗೆ ಮುಂದಾದವರ ವಶಕ್ಕೆ ಪಡೆಯಲು BMTC ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಏನಿದು ಘಟನೆ ಅಂತ ನೋಡೋದಾದ್ರೆ, ಬುಧವಾರ ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಹೋರಾಟ ಮಾಡಿದ ಕರ್ವೇ ನಾರಾಯಣ ಗೌಡರನ್ನ ಅರೆಸ್ಟ್ ಮಾಡಿ ಯಲಹಂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿತ್ತು. ಇನ್ನು DCP ಲಕ್ಷ್ಮೀ ಪ್ರಸಾದ್ ನೇತೃತ್ವದಲ್ಲಿ ನಾರಾಯಣ ಗೌಡ ಸೇರಿದಂತೆ 20 ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿತ್ತು. ನಾರಾಯಣ ಗೌಡರನ್ನ ಅರೆಸ್ಟ್ ಮಾಡುವ ಮೊದಲು ಕರ್ವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾರಾಯಣ ಗೌಡರನ್ನ ಅರೆಸ್ಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ಅರೆಸ್ಟ್ ಮಾಡಿದ್ರೆ ಪರಿಸ್ಥಿತಿ ಬೇರೆ ಇರುತ್ತೆ ಅಂತ ನಾಡಲ್ಲಿ ಬೆಂಕಿ ಹತ್ಕೊಂಡು ಉರಿಯುತ್ತೆ ಎಂದಿದ್ರು. ಜೈಲಿಗೆ ಹಾಕಿದ್ರೆ ನಾವು ಸುಮ್ಮನಿರಲ್ಲ, ಒಬ್ಬ ಸಚಿವನು ಕೂಡ ಬಂದು ನಮ್ಮ ಕೂಗನ್ನ ಕೇಳಲಿಲ್ಲ. ಸಚಿವರು ಅಯೋಗ್ಯರು, ಸಚಿವರ ಮನೆ ಮುಂದೆ ಧಿಕ್ಕಾರ ಕೂಗಿ ಪ್ರಾಣತ್ಯಾಗ ಮಾಡ್ತೇವೆ ಎಂದು ಕಿಡಿಕಾರಿದ್ರು. ಇದೇ ವೇಳೆ BMTC ಬಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗುವಾಗ ಕರ್ವೇ ಕಾರ್ಯಕರ್ತರ ಬಸ್ ಅನ್ನ ತಡೆದು ಗಾಜನ್ನ ಪುಡಿ ಪುಡಿ ಮಾಡಿದ್ರು. ಇದೇ ವೇಳೆ ನಾರಾಯಣ ಗೌಡ ಅವರು ಇಂದು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದು ಇಂದು ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಹಾಗೂ ಸಚಿವರ ಮನೆ ಮುಂದೆ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವ ಸಾಧ್ಯತೆಗಳಿವೆ. ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ಪೊಲೀಸರ ದೌರ್ಜನ್ಯದ ವಿರುದ್ಧ ನಾರಾಯಣ ಗೌಡ ಕಿರಿಕಾರಿದ್ದು ಮೊಬೈಲ್ ಕಿತ್ತುಕೊಂಡಿದ್ದಲ್ಲದೆ ಊಟ ಸಹ ಕೊಟ್ಟಿಲ್ಲ. ಸಿಎಂ ಸಾಹೇಬ್ರೆ,
ಇದನ್ನೆಲ್ಲ ಮರೆಯೋದಿಲ್ಲ, ನಿಮಗೆ ನಾವು ಉತ್ತರ ಕೊಡ್ತೇವೆ. ಬುಧವಾರ ಬೆಳಗ್ಗೆ ಹೋರಾಟಕ್ಕೆ ಬಂದ ನಾವು ಯಾರು ಕೂಡ ಊಟ ಮಾಡಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ಮೆಡಿಸಿನ್ ತೆಗೆದುಕೊಳ್ಳಬೇಕು ಎಂದು ಗುಂಡಿಟ್ಟು ಕೊಂದರೂ ಸಹ ಹೋರಾಟ ಮಾಡೇ ಮಾಡ್ತೇವೆ ಎಂದು ಸರ್ಕಾರದ ವಿರುದ್ಧ ನಾರಾಯಣ ಗೌಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.